ಗುರುಮೂರ್ತಿ ನನಗೆಲ್ಲ ಗೊತ್ತು. ಮಾವಾ ಯಾಕೆ ಏನಾಯ್ತು? ಏನೋ ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ? ಏನೋ ಏನೂ ಇಲ್ಲ. ಯಾಕೆ ಏನೂ ಇಲ್ಲ? ಸೊ ಜೆಂಟಲ್ಮನ್, ಕಾನ್ಫರೆನ್ಸ್ ಶುರು ಮಾಡಕ್ಕೆ ಮುಂಚೆ ನಾನು ನಿಮಗೆಲ್ಲ ಒಂದು ವಿಷಯ ಹೇಳ್ತೀನಿ. ನಮ್ಮ ಕಂಪನಿ ಒಂದು ಟಿವಿ ಶೋಗೆ ಸ್ಪಾನ್ಸರ್ ಮಾಡ್ತಾ ಇದೆ. So we have to represent our product in every app and in a perfect manner. So ee product bagge presentation maado jawabdari nam company ge seriro young and talented Aditya the champ. Yurge presentation jawabdari kottidivi. So Aditya, you ready? Yes sir, I'm ready. Go ahead. Thank you sir. ಏನಾಯ್ತು ಚಾಂಪ್? ಸರ್, ಪ್ರೆಸೆಂಟೇಷನ್ ರೆಡಿ ಇತ್ತು. ಫೋಲ್ಡರ್ ಸಿಗ್ತಾರ ಸರ್? 2 ಮಿನಿಟ್ಸ್ ಸರ್. ಸಿಗ್ತಿಲ್ಲ ಅಂದ್ರೆ ಒಡಿ ವಿನ್ಮೇ ಸಿಗ್ತಾ ಇಲ್ಲ. ನಾನು ನಿಮಗೆ ಒಂದ್ಸಲ ಅಲ್ಲ 3 ಸಲ ಕೇಳಿದ್ದೀನಿ ಪ್ರೆಸೆಂಟೇಷನ್ ರೆಡಿ ಇದೆಯಾ ಅಂತ. ನೀವು ರೆಡಿ ಇದೆ ಅಂತ ಹೇಳಿದ್ರು, ಈಗ ಸಡನ್ನಾಗಿ ಸಿಗ್ತಾ ಇಲ್ಲ ಅಂದ್ರೆ? ಹಾಂ ಸರ್, ಪ್ರೆಸೆಂಟೇಷನ್ ರೆಡಿ ಆಗಿತ್ತು. ಮತ್ತೆಲ್ಲೋಯ್ತು? ಅಥವಾ ಮಾಡಿ ಅಲ್ವಾ? ಇಲ್ಲ ಸರ್, ಮಾಡಿದ್ದೆ. ತುಂಬ ಕಷ್ಟಪಟ್ಟು ಮಾಡಿದ್ದೆ ಸರ್. ಸರ್, ಅವ್ರು ನಿನ್ನೆ ನಿಜವಾಗ್ಲೂ ಪ್ರೆಸೆಂಟೇಷನ್ ರೆಡಿ ಮಾಡ್ತಾ ಇದ್ರು, ನಾನೇ ನೋಡಿದ್ದೀನಿ. ಹಾಂ ಸರ್, ನಾನು ನೋಡಿದ್ದೀನಿ. ನೀವೆಲ್ಲ ನೋಡಿದ್ರೆ ಎಲ್ಲೋ ಆಯ್ತು? ಪ್ರೆಸೆಂಟೇಷನ್ ಮಾಡಿದ್ರೆ ಎಲ್ಲಿ ಇಲ್ವಾ? ಅಥವಾ ಮಾಡೇ ಅಲ್ವಾ? ಇಲ್ಲ ಸರ್, ನನ್ನ ನಂಬಿ ಸರ್. ಐ ಸ್ವೇರ್ ಸರ್, ನಾನು ಪ್ರೆಸೆಂಟೇಷನ್ ಮಾಡಿದೆ ಸರ್. ಒಂದ್ಸೆಕೆಂಡ್ ಆದಿತ್ಯ, ಡೋಂಟ್ ಬಿ ಇಮೋಷನಲ್. ನಮ್ಮ ಪ್ರೊಫೆಷನಲ್ ಫೀಲ್ಡ್ ಅಲ್ಲಿ ಇಮೋಷನಲ್ಗೆ ವ್ಯಾಲ್ಯೂ ಇಲ್ಲ. ಆದಿತ್ಯ, ನಿಮ್ಮ ಮೇಲೆ ತುಂಬ ವಿಶ್ವಾಸ ಇಟ್ಟು ಈ ಜವಾಬ್ದಾರಿ ಕೊಟ್ಟಿದ್ದೆ, ನೀವು ಪ್ರೆಸೆಂಟೇಷನ್ ಮಾಡ್ತೀರಾ ಅಂತ. ಅಲ್ಲ ನಿಂಬಲ್ಕರ್, ಆಗಲ್ಲ ಅಂದ್ರೆ ಒಪ್ಕೋಬೇಕಲ್ವಾ? ಸರ್, ನನ್ನ ಕೈಲಿ ಆಗಲ್ಲ, ಐ ಆಮ್ ಸಾರಿ, ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಅಂತ. ಆದಿತ್ಯ, ನಿಮ್ಮ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ನಂಗೆ ಗೊತ್ತಿರಲಿಲ್ಲ ಯು ಆರ್ ಸೋ ಇರ್ರೆಸ್ಪಾನ್ಸಿಬಲ್ ಅಂತ. ಇವತ್ತೆಲ್ಲರೂ ಅವ್ರವ್ರ ಕೆಲಸ ಬಿಟ್ಟು ಪ್ರೆಸೆಂಟೇಷನ್ ನೋಡಬೇಕು ಅಂತ ಬಂದಿಲ್ಲಿ ಕೂತಿದ್ದಾರೆ. ನಾನು ಶರ್ಮಾ ಸರ್ ಬೇರೆ ರಿಪೋರ್ಟ್ ಮಾಡಬೇಕು. ನೀವು ಸಡನ್ನಾಗಿ ಪ್ರೆಸೆಂಟೇಷನ್ ಕಾಣ್ತಿಲ್ಲ ಅಂದರೆ ಹೌ ರಿಡಿಕ್ಯುಲಸ್ ಇಸ್ ದಟ್? ಸಾರಿ ಸರ್. ವಾಟ್? ಸಾರಿ ಸರ್. ಇನ್ನೊಂದ್ಸರಿ ಆ ಶಬ್ದ ಆಚೆ ಬಂದರೆ ಚೆನ್ನಾಗಿರಲ್ಲ. ಮಿಸ್ ಗುರುಮೂರ್ತಿ, ಪ್ಲೀಸ್ ಕೂಲ್ ಡೌನ್. ತೊಗೊಳ್ಳಿ. ಅಲ್ಲ, ಸ್ವಲ್ಪ ಏನಾದರೂ ರೆಸ್ಪಾನ್ಸಿಬಿಲಿಟಿ ಬೇಡವಾ? ಎನಿವೇಸ್, ಈಗ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಈಗ ಪ್ರೆಸೆಂಟೇಷನ್ ಮಾಡಿಲ್ಲ ಅಂದರೆ ತಪ್ಪಾಗುತ್ತೆ. ಸೊ ಈಗ ಈ ಪ್ರೆಸೆಂಟೇಷನ್ ನಮ್ಮ ಮುಂದೆ ಎಕ್ಸಿಕ್ಯೂಟ್ ಮಾಡೋ ರಿಲಯಬಲ್ ಪರ್ಸನ್ ಅಂದರೆ ಒಬ್ಬರೇ. ಮಿಸ್ ಶನಾಯ.
ಐ ನೋ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಶನಾಯ್, ಬಟ್ ಟೆಂಟಿಟಿವಲ್ಲಿ ಕ್ಯಾನ್ ಯು ಗಿವ್ ದ ಪ್ರೆಸೆಂಟೇಷನ್? ಯೆಸ್ ಆಫ್ ಕೋರ್ಸ್, ಮೈ ಪ್ಲೆಜರ್. ಪ್ಲೀಸ್. ಸೊ ಜೆಂಟಲ್ಮನ್, ಆಸ್ ವಿ ಆಲ್ ನೋ, ನಾವು ಒಂದು ವುಮೆನ್ಸ್ ನಾಟ್ಗೆ ಸ್ಪಾನ್ಸರ್ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ವುಮೆನ್ ಸೆಂಟ್ರಿಕ್ ಪ್ರಾಡಕ್ಟ್ಸ್ನ ಇಲ್ಲಿ ಹೈಲೈಟ್ ಮಾಡ್ಬೋದು ಅಂಡರ್ ದ ನೇಮ್ ಆಫ್ ಎಸ್ ಆರ್ಗನೈಸರ್, ಸ್ತ್ರೀ ಅನ್ನೋ ಶಬ್ದದಿಂದ. ಚಾನ್ಸ್ ಕೊಟ್ಟಾಗ ಮಾಡಿಲ್ಲ ಅಲ್ವಾ, ಈಗ ಇನ್ನೊಬ್ರು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡ್ಬೇಡಿ ಸರ್. ಇದು ನನ್ನ ಪ್ರೆಸೆಂಟೇಷನ್. ಐ ಸೆಡ್ ಸಿಟ್ ಡೌನ್ ಸರ್. ಸಿಟ್ ಡೌನ್. ಎಸ್, ಪ್ಲೀಸ್ ಕಂಟಿನ್ಯೂ. ಥ್ಯಾಂಕ್ ಯು. ಸೊ ಲೆಟ್ಸ್ ಕಂಟಿನ್ಯೂ. ನಮ್ಮ ಎಲ್ಲ ವುಮೆನ್ ಸೆಂಟ್ರಿಕ್ ಪ್ರಾಡಕ್ಟ್ಸ್ನ ನಾವಿಲ್ಲಿ ಎಕ್ಸ್ಪೋಸ್ ಮಾಡ್ಬೋದು, ದಟ್ ಟು ಅಂಡರ್ ದ ನೇಮ್ ಆಫ್ ಎಸ್ ಆರ್ಗನೈಸರ್. ಲೆಟ್ ಮೀ ಶೋ ಯು. We can promote our product. Thank you. Excellent. Superb. Give her a round of applause, guys. Okay. So guys, we'll end up here. Let's sleep. ಆಗಿರೋ ಮಿಸ್ಟೇಕ್ ಬಗ್ಗೆ ಯಾಕೆ ಇಷ್ಟು ಯೋಚನೆ ಮಾಡ್ತೀರಾ? ಆ ಮಿಸ್ಟೇಕ್ ಹೇಗಾಯ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಸರ್. ಬಿಕಾಸ್ ಆ ಪ್ರೆಸೆಂಟೇಷನ್ ನಾನು ನೀನೇ ಮಾಡಿದ್ದೆ, ಆದರೆ ಶನಾಯಂ ಪ್ರೆಸೆಂಟೇಷನ್ ಮಾಡಿದ್ಲು, ರೈಟ್ ಸರ್? ನಿಮಗೆ ಎಲ್ಲ ಗೊತ್ತು, ಆದರೆ ನಿನಗೆ ಗೊತ್ತಿಲ್ಲ. ನಿನ್ನೆ ಜೆನಿಫರ್ ಹತ್ರ ಗುರು ಸರ್ 3 ದಿನದ ಲ್ಯಾಪ್ಟಾಪ್ ಪಾಸ್ವರ್ಡ್ ತೊಗೊಂಡ್ರು ಚೆಕ್ ಮಾಡೋದಕ್ಕೆ ಅಂತ. ಅದರಲ್ಲಿ ನಿನ್ನ ಲ್ಯಾಪ್ಟಾಪ್ ಪಾಸ್ವರ್ಡ್ ಕೂಡ ಇತ್ತು. What? And then, I'm sure, probably Guru sir in presentation na shanaya kottirbodu. Illa sir, avre presentation madak heli avre yak hig martare? Avre yak hig martru anta nin tilkondilla andre adu nin tappu, my dear friend. Neeralle edkondo mosale bagge tilkondilla andre hege? Andre? Andre ಮೊಸಳೆ ಬಾಯಿ ಕೈ ಹಾಕಿ ಅದರ ಆಹಾರ ಕಿತ್ಕೊಳಕ್ ಹೋದೆ, ಅದು ಸುಮ್ಮನೆ ಬಿಡತ್ತಾ? ನಿನ್ನ ಪರಿಸ್ಥಿತಿ ಹೀಗೆ ಮಾಡಿದೆ ಶನಾಯ, ಗುರು ಗರ್ಲ್ಫ್ರೆಂಡ್. ನೀನು ಗುರು ಗರ್ಲ್ಫ್ರೆಂಡ್ಗೆ ಫ್ರೆಂಡ್ ಆದೆ, ಅದಾದ್ಮೇಲೆ ಅವಳಿಗೆ ಬಾಯ್ ಫ್ರೆಂಡ್ ಆಗೋ ಪ್ರಯತ್ನ ಪಟ್ಟೆ. ಅಷ್ಟು ಸಾಲದು ಅಂತ ನಿನ್ನ ಇನಿಷಿಯಲ್ ಇರೋ ಗಿಫ್ಟನ್ನು ಅವಳು ಕೊಡೋ ತನಕ ಮುಂದೆ ಹೋದೆ ಸರ್. ಆದರೆ ನಿಮಗಿದೆಲ್ಲ ಎಲ್ಲ ಗೊತ್ತು, ಮೈ ಬಾಯ್, ಎಲ್ಲ ಗೊತ್ತು. ನನ್ನನ್ನು ಏನು ಅಂದ್ಕೊಂಡಿದ್ಯಾ? ನಾನು MBA ಮಾಡಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಈ ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ನಾನು ಅದಾಗ್ತಿದ್ದೆ. ಅದು ಅದು ಅಂದರೆ ಅದೇ ತಲೆ ಮೇಲೆ ಹ್ಯಾಟ್ ಹಾಕ್ಕೊಂಡು ಅಲ್ಲಿ ಇಲ್ಲಿ ನೋಡ್ತಾರಲ್ಲ, ಅಂಪೈರ್. ಅಂಪೈರ್ ನಾನು ಯಾಕಾಗಲಿ? ಅದೇ ಹುಡುಕಾಡ್ತಾನಲ್ಲ ಅವನು. ಕಸ ಎತ್ತವನ ಸರ್? ಹೇ, ಕಸ ಎತ್ತವನು ನಾನು ಯಾಕಾಗ್ತೀನಿ? ಅದೇ ಸ್ವಂತ ಬುದ್ಧಿ ಉಪಯೋಗಿಸಿ ಈ ಮಿಸ್ಟ್ರಿ ಸಾಲ್ವ್ ಮಾಡ್ತಾನಲ್ಲ ಅವನು. ಡಿಟೆಕ್ಟಿವ್? ಎಸ್, ಡಿಟೆಕ್ಟಿವ್. ಡಿಟೆಕ್ಟಿವ್ ಆಗ್ತಿದ್ದೆ ಯಾಕೆಂದ್ರೆ ಈ ಆಫೀಸ್ನಲ್ಲಿ ಎಲ್ಲಿ ಯಾವಾಗ ಏನಾಗತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು.
ಈಗ ನಿನ್ನ ಪ್ರಾಬ್ಲಮ್ ಇಷ್ಟೇ. ನೀನು ಗುರುಮೂರ್ತಿ ಗರ್ಲ್ ಫ್ರೆಂಡ್ ಹಿಂದೆ ಬಿದ್ದಿದ್ಯ, ಅವಳು ನಿನಗಷ್ಟು ಸುಲಭವಾಗಿ ಸಿಗಲ್ಲ, ಗುರು ಅದಕ್ಕೆ ಬಿಡಲ್ಲ. ಸರ್ ನಾನು ನೋಡು ಒಂದು ಯೂಸ್ಫುಲ್ ಅಡ್ವೈಸ್ ಕೊಡ್ತೀನಿ, ಅವನಂತೂ ಕೇಳಲ್ಲ, ನೀನಾದರೂ ಕೇಳು. ಸುಮ್ಮನೆ ಹುಡುಗಿ ಹಿಂದೋಗಿ ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಈ ಹುಡುಗಿಗೆ ಪ್ರೀತಿ ವಿಶ್ವಾಸ ಕೃತಜ್ಞತೆ ಅನ್ನೋದು ಗೊತ್ತೇ ಇಲ್ಲ, ಮತ್ತವಳು ಯಾರಿಗೂ ಸಿಗೋದೂ ಇಲ್ಲ. ದುಡ್ಡು ತೋರಿಸೋ, ದೊಡ್ಡವರ ಭಾವನೆಗಳ ಜೊತೆ ಆಟ ಆಡೋ ಬಣ್ಣದ ಬೊಂಬೆ ಅಷ್ಟೇ ಅವಳು. ನೀನು ಯಾಕೆ ಅವಳಿಂದ ಬಿದ್ದಿದ್ಯಾ? ನೋ ಆನಂದ್ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಶನಾಯ ನನಗೆ ಜೆನ್ಯೂನ್ಲಿ ಇಷ್ಟ. ಸೊ ನಾನೇ ತಪ್ಪು ತಿಳ್ಕೊಂಡಿದ್ದೀನಿ, ಅದಕ್ಕೆ ಹೇಳೋದು. ಉಲ್ಟಾ ಬಿಂದಿಗೆ ಮೇಲೆ ಎಷ್ಟು ನೀರು ಸುರಿದ್ರೂ ಬಿಂದಿಗೆ ತುಂಬಲ್ಲ ಅಂತ ಅಲ್ಲ. ನಾನು ಇಷ್ಟೊತ್ತು ನಿನ್ನ ಮುಂದೆ ಹರಿಕತೆ ಹೇಳಿದ್ನ, ಈ ಹುಡುಗಿ ಮೇಲೆ ಭರವಸೆ ಇಡೋಕ್ಕಾಗಲ್ಲ, ವಿಶ್ವಾಸ ಇಡೋಕ್ಕಾಗಲ್ಲಪ್ಪ. ಇವತ್ತು ಇಡೋಕ್ಕಾಗಲ್ಲ ಸರ್, ಆದರೆ ನಾಳೆ ಅವಳ ಸ್ವಭಾವ ಬದಲಾಗ್ಬೋದಲ್ವ ಸರ್? ನಾನು ಆಣೆ ಮಾಡಿ ಹೇಳ್ತೀನಿ ಸರ್, ಇವತ್ತಿಲ್ಲ ನಾಳೆ ಶನಾಯ ನನ್ನ ಮೇಲೆ ಫೀಲ್ ಆಗ್ಬೋದು ಸರ್. ಆದರೆ ಈಗಿರೋ ಪ್ರಶ್ನೆ ನಾನು ಕೆಲಸದ್ದು ಸರ್, ಅದನ್ನು ಉಳಿಸ್ಕೊಳ್ಳೋಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ. ಆದರೆ ಶನಾಯನ ಮಾತ್ರ ಮರೆಯಲ್ಲ ಸರ್. ಸಾರಿ. ಮೊದಲೊಬ್ಬಿದ್ದ ಈಗಿನ್ನೊಬ್ಬ ಈ ಶನಾಯ ಇನ್ನು ಅದೆಷ್ಟು ಜನರನ್ನ ಮಜನುಗಳನ್ನ ಮಾಡ್ತಾಳೋ ಗೊತ್ತಿಲ್ಲ. ಮಾಯಾ ಜಿಂಕೆ ಹಿಂದೆ ಕಾಂಪಿಟೇಷನ್ ಮೇಲೆ ಓಡ್ತಿರೋ ಕುರಿಗಳು. ಆದರೆ ಶನಾಯನ ವಿಷಯದಲ್ಲಿ ಯಾರಿಗೆ ಈ ಆದಿತ್ಯ ಒಳ್ಳೆ ಚಾಲೆಂಜ್ ಆಗ್ಬೋದು? ಗುರು, ಮೈ ಫ್ರೆಂಡ್, ಬಿ ಕೇರ್ಫುಲ್, ನಿನಗೆ ಕಾಂಪಿಟೇಟರ್ ಬಂದಿದ್ದಾನೆ. ಹಲೋ. ಹಲೋ ಮಾವ, ನಾನು ಹೇಳು. ಅದು ಮಾವ ಏನು ದುಡ್ಡು ಕಳ್ಸೋದು ನೆನಪಾಯ್ತಲ್ವಾ, ಅದಕ್ಕೆ ಫೋನ್ ಮಾಡಿದೆ. ನೆನಪಿದೆ ನನಗೆ, ಪದೇ ಪದೇ ಅದನ್ನೇ ನೆನಪು ಮಾಡಕ್ಕೆ ಫೋನ್ ಮಾಡ್ಬೇಡ. ಅಲ್ಲ ಅದು ಇವತ್ತು ಪೂರ್ಣ ಚಂದ್ರ ಏನು ಹೇಳ್ದ ಅಂತ ಕೇಳಿಸ್ಕೊಂಡೆ ತಾನೆ. ನೀನು ಅಲ್ಲೇ ಇದ್ದೆ ಅಲ್ವಾ? ಹ್ಞೂ ಇದ್ದೆ. ಶೇರ್ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ, ಕೇಳಿಸ್ಕೊಂಡೆ ಅಲ್ವಾ? ನೀನು ದೊಡ್ಡ ಲಾಸ್ ಆಗಿದೆ, ಎಲ್ಲಿಂದ ತರಲಿ ದುಡ್ಡು? ಹಾ ಮಾವ, ಲಾಸ್ ಆಗೈತೆ ನನಗೆ ಗೊತ್ತದೆ. ಆದರೆ ಪಾಪ ಮಾವಯ್ಯ, ಯಾರಿಗೂ ಹೇಳ್ದೆ ಕೇಳ್ದೆ ಸುಮ್ಮಕೆ ಟೆನ್ಷನ್ ಮಾಡ್ಕೋತಾರಲ್ಲ, ಅದಕ್ಕೆ ಹೆಂಗಾದರೂ ಅಡ್ಜಸ್ಟ್ ಮಾಡೋಕ್ಕಾಯ್ತದ ಅಂತ ಕೇಳಿದೆ. ಈಗ ದುಡ್ಡಿಲ್ಲ, ಬಂದ್ಮೇಲೆ ನೋಡ್ತೀನಿ. ಈಗ ನಾನು ಬಿಸಿ ಇದ್ದೀನಿ, ಫೋನ್ ಇಡು. ಇಟ್ ವಾಸ್ ಸೂಪರ್. ನನ್ನಂತೂ ಭಯ ಬಿಟ್ಟಿತ್ತು, ನೀನೆಲ್ಲೋ ಸಿಕ್ಕಾಕೊಂಡ್ಬಿಡ್ತೀಯ ಅಂತ. ಅಲ್ಲ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡಿದೆ? ಗ್ಯಾರಿ, ಯು ನೋ ನಾ, ಒಂದ್ಸಲ ನಾನು ಬಯಟ್ ಮಾಡಿದ್ರೆ ಮರೆಯೋ ಚಾನ್ಸೇ ಇಲ್ಲ. ಆ್ಯಂಡ್ ದಟ್ ಟು ಪ್ರೀತಿಯಿಂದ ಬಯಟ್ ಮಾಡಿದ್ದೆ. ಡರ್ಟ್ ಲೈಕ್ ಮೈ ಗರ್ಲ್. ಬಟ್ ಗ್ಯಾರಿ, ಈ ಕೆಲಸನ ನನಗೆ ಯಾಕೆ ಮಾಡೋಕ್ಕೆ ಹೇಳಿದೆ? ಬೇಬಿ, ಈ ಆಫೀಸಲ್ಲಿ ನೀನು ಯಾರಿಗಿಂತ ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕಾಗಿತ್ತು, ಅದಕ್ಕೆ. ಯೆಸ್ ಗ್ಯಾರಿ, ಯು ಆರ್ ರೈಟ್. ನಿನ್ನನ್ನೇ ಆಟಾಡ್ತಾರೆ, ನಿನ್ನ ಬಗ್ಗೆ ಬಾಯ್ ಬಂದಾಗೆಲ್ಲ ಮಾತಾಡ್ತಾರೆ, ನೀನು ಕೆಲಸ ಮಾಡಲ್ಲ ಹಾಗೆ ಹೀಗೆ ಅಂತ. ಈಗ ಹೇಳಿ ನೋಡಿದ್ಯಾ ಹೇಗೆ ಬಾಯ್ ಮುಚ್ಚಿಸಿದೆ ಅಂತ? ಗ್ಯಾರಿ, ಯು ಆರ್ ಸೋ ಸ್ವೀಟ್, ಥ್ಯಾಂಕ್ ಯು. ಗ್ಯಾರಿ, ನನಗೀಗ ಪ್ರೆಸೆಂಟೇಷನ್ ಗಿಫ್ಟ್ ಅಂತ ಏನು ಕೊಡಿಸ್ತೀಯಾ? ಟಟ 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 ಟಟ
ಏನ್ ಬೇಕು? ಕ್ರೋನಲ್ ಪರ್ಫ್ಯೂಮ್ ಅದು ತುಂಬಾನೇ ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ ಅಲ್ಲಿ ಅದು ಒಂದು ತುಂಬಾ ದಿನದಿಂದ ತಗೋಬೇಕು ಅಂತಿತ್ತು, ಕೊಡಿಸ್ತೀಯ ಅಲ್ವಾ? ಜನು ಅದು ವಾಟ್ ಹ್ಯಾಪನ್ ಜಾನು, ಅದು ಅಪ್ಪನ ಸ್ವಲ್ಪ ದುಡ್ಡು ಕಳಿಸ್ಬೇಕು, ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್. ಫೈನಾನ್ಷಿಯಲ್ ಪ್ರಾಬ್ಲಮ್, ಅಪ್ಪನ ದುಡ್ಡು ಕಳಿಸ್ಬೇಕು. ನನಗೆ ಗೊತ್ತಿತ್ತು ಹೀಗೆ ಏನಾದರೂ ಹೇಳಿ ಇಲ್ಲ ಅಂತ ಅಂತ. ಇಟ್ಸ್ ಓಕೆ, ನನಗೇನು ಬೇಕಾಗಿಲ್ಲ. ಬೇಬಿ ಜನು ಕೋಪಿಸ್ಕೋಬೇಡ ಪ್ಲೀಸ್. ನಾನೇ ಕೋಪ ಮಾಡ್ಕೊಂಡ್ಲಿ? ನಾನೊಂದು ಸಣ್ಣ ಆಸೆ ಹೇಳ್ಕೊಂಡ್ರೆ ನೀನು ನಿನ್ನ ಫ್ಯಾಮಿಲಿ ರೀಸನ್ಸ್ ಹೇಳ್ತಾ ಇದೆಯಲ್ಲ, ಇಟ್ಸ್ ಓಕೆ. ಅಷ್ಟಕ್ಕೂ ನಾನು ಯಾರು ಹೇಳು? ಬೇಬಿ ಹಾಗಲ್ಲ. ನೋ, ಇಟ್ಸ್ ಓಕೆ, ನನಗೇನು ಬೇಡ. ಬೇಬಿ ಸಾರಿ, ಐ ಆಮ್ ರಿಯಲಿ ಸಾರಿ. ಈಗೇನೀಗ ನಿನ್ಗೇನು ಬೇಕೋ ಅದು ನಾನು ಕೊಡಿಸ್ತೀನಿ, ಓಕೆ? ರಿಯಲಿ? ಹಾಂ ಕ್ಯಾರಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ ಕ್ಯಾರಿ, ಸಿ ಯು, ಬಾಯ್ ಬಾಯ್. ಬಾಯ್ ಬೇಬಿ. ಆದಿತ್ಯ ನೋಡ್ತಾರೆ ಏನು ಮಾಡ್ತೀನಿ ಅಂತ. ಇನ್ನು ಮುಂದೆ ನೀನು ಶನಾಯ ಹೆಸರು ಹೇಳಬೇಕು ಅಂದರೂ 100 ಸಲ ಯೋಚನೆ ಮಾಡಬೇಕು ಚಾಂಪ್. ಅಥರ್ವ ಬೇ ಅಯ್ಯೋ ಬಿದ್ದಿನ ನೀನು, ಮನೆಯಲ್ಲಿದೆ. ಸಾರಿ ಮಾವ, ಇವತ್ತು ಯಾಕೋ ನನ್ನ ದಿನನೇ ಸರಿ ಇಲ್ಲ. ಅತ್ತೆ ಮಾವಯ್ಯ ಬೇರೆ ಮನೇಲಿಲ್ಲ, ಯಾಕೋ ಅವ್ರದೇ ಯೋಚನೆ ಬರ್ತೈತೆ. ಮಾವ ನಿಮ್ಗೆ ಇವತ್ತು ನೆನಪೈತೆ ಅಲ್ವಾ, ಅಥರ್ವ ಒಂದು ಸ್ಕೂಲ್ಗೆ ಹೋಗ್ಬೇಕು, ಪೇರೆಂಟ್ಸ್ದು ಟೀಚರ್ಸ್ದು ಮೀಟಿಂಗ್ ಐತೆ. ಇವತ್ತಾ? ಹಾಂ, 2 ತಿಂಗಳಿಗೆ ಒಂದ್ಸಲ ಇರ್ತದಲ್ಲ. ಹಾಂ ಗೊತ್ತಿದೆ. ಸುಬ್ನಾಶ್ ಮಾವ. ಹಾಂ ಬಂದೆ ನನ್ನ ಜುಡ್ಡಣ್ಣ. ಒಸಿಗೆ ಬೇಗ ಬಾರವಾ. ಹಾಂ ಬಂದೆ. ಮಾವ ಗ್ಯಾಸ್ ಮೇಲೆ ಒಸಿ ಟೀ ಕ್ಯೂನಿ ನೋಡ್ಕತ್ತೀರಾ? ನಾ ಹಾಲು ಹಾಕಿಸ್ಕೊಂಬತ್ತೀನಿ. ಹೇಳಿದ್ದೀನಿ ಈ ಥರ ಹೆಂಗಸ ಕೆಲಸ ನಂಗೆ ಹೇಳ್ಬೇಡ ಅಂತ, ಅರ್ಥ ಆಗಲ್ವಾ? ಹಾಂ ಅರ್ಥ ಆಯಿತು. ಹತ್ರ ಒಂದು ಸ್ಕೂಲ್ ಬೇರೆ ಹೋಗ್ಬೇಕಾ ಇವತ್ತು? ನಂಜುಂಡಣ್ಣ ಇರಿ, ನಂಜುಂಡಣ್ಣ ಟೀಗೆ ಇಕ್ಕಿವ್ನಿ ಕುಡ್ಕೊಂಡು ಹೋಗೋರಂತೆ. ಅಯ್ಯೋ ಬೇಡ ಕಣವ, ಮನೆ ಕಡೆ ಹೋಗಿ ಬೇಗ ಹೋಗ್ಬೇಕು. ಯಾಕೆ ನಂಜುಂಡಣ್ಣ, ಏನಾಯ್ತು? ಉಸಿರಾಗಿದ್ದೀರ ತಾನೇ? ನಿನ್ನ ಹತ್ರ ಮುಚ್ಚಿಡೋದು ಏನಾಯ್ತವ? ನನ್ನ ಮಗನಿಗೆ 3-4 ದಿನದಿಂದ ಹುಷಾರಿಲ್ಲ ಕಣವ, ಅದೇ ಚಿಂತೆ ಆಗ್ಬಿಟ್ಟಿದೆ. ಏನಾಗೈತೆ ನಂಜುಂಡಣ್ಣ? ಒಂದೇ ಸಮನೆ ಜ್ವರ ಕಣವ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಿತ್ತು. ಹ್ಞೂ ಕಣವ, ತೋರಿಸಿದ್ವಿ, ಜ್ವರ ಜಾಸ್ತಿ ಆಗೈತೆ, ಅಡ್ಮಿಟ್ ಆಗ್ಬೇಕು, ಆ ಟೆಸ್ಟು ಈ ಟೆಸ್ಟು ಅಂದ್ರು. ಮಾಡಿಸ್ಬೇಕಿತ್ತು. ಹೆಂಗವ್ವ ಮಾಡಿಸೋದು, 1,000 ರೂಪಾಯಿ ಆಯ್ತದೆ ಅಂತಾರೆ. ಬಡವ್ರಿಗೆ ಕಾಯಿಲೆ ಬರಬಾರ್ದು ಅಂತ ದೇವ್ರನ್ನ ಬೈಕೊಂಡು ಮನೆಗೆ ಕರ್ಕೊಂಡು ಬಂದೆ. ಎಷ್ಟಾಯ್ತದಂತೆ ನಂಜುಂಡಣ್ಣ? ಅದು ಎಷ್ಟಾಯ್ತದೆ ಅಂತ ಹೇಳಿ ನಂಜುಂಡಣ್ಣ. 2,000-3,000 ರೂಪಾಯಿ ಆಯ್ತದಂತೆ ಕಣವ್ವ. ಹೌದಾ, ಹಂಗಾರಿರಿ ನಾನೇ ತಕೊಂಬರ್ತೀನಿ. ಅಯ್ಯೋ ಅದೆಲ್ಲ ಬೇಡ ಕಣವ್ವ, ಹೆಂಗೋ ಮಾಡ್ಕೋತೀನಿ ಬಿಡವ್ವ. ಹೆಂಗೋ ಅಂದ್ರೆ ಹೆಂಗಾಯ್ತದೆ ನಂಜುಂಡಣ್ಣ? ದುಡ್ಡು ನಿಮ್ ಮಗನ ಪ್ರಾಣಕ್ಕಿಂತ ದೊಡ್ಡದೇನಲ್ಲ. ಆದ್ರೆ ಆದ್ರೂ ಇಲ್ಲ ಗೀದ್ರೂ ಇಲ್ಲ, ನಾನು ತಂದ್ಕೊಡ್ತೀನಿ ಅಂತ ಹೇಳ್ತಿಲ್ವಾ? ತತ್ತೀನಿ ರೀ. ಬೇಡ ಕಣವ, ಮಾವ ಏನಿಂದು
ಅದು ನಂಜುಂಡಣ್ಣ ಅವನೇನೀಗ ಅಲ್ಲಿ ದುಡ್ಡು ಕೊಟ್ಟಿಲ್ವಾ ಇಲ್ಲ ಕೊಟ್ಟಿವ್ನಿ ಅದು ನಂಜುಂಡಣ್ಣನ ಮಗನಿಗೆ ಹುಷಾರಿಲ್ವಂತೆ ಅವನ ಆಸ್ಪತ್ರೆ ಕರ್ಕೊಂಡು ಹೋಗಿ ಸೇರಿಸ್ಬೇಕಂತೆ ಅದಕ್ಕೆ ತಾನೇನು ಮಾಡಲಿ ನಾನು ಹೋಗಿ ಸೇರಿಸ್ಲ ಇಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗಿ ಸೇರ್ಸಕ್ಕೆ 2000 ರೂಪಾಯಿ ಬೇಕಂತೆ ಅದನ್ನ ನಾವೇ ಕೊಡುವ ಅಂತ ಸುಬ್ಬಲಕ್ಷ್ಮಿ ನಾವೇನು ಸಮಾಜ ಸೇವೆ ಮಾಡ್ತಿದೀವಾ ಇಲ್ಲಿ ಎಲ್ಲರಿಗೂ ದುಡ್ಡು ಕೊಡಕ್ಕೆ ಅಂಗಲ್ಲ ಮಾವ ಪಾಪ ಇಂತ ಪರಿಸ್ಥಿತಿಲಿ ನಾವು ಅವರಿಗೆ ಸಹಾಯ ಮಾಡಬೇಕಲ್ವಾ ಯಾವ ಪರಿಸ್ಥಿತಿ ಈ ಜನ ಒಂತರ ನಂಬರ್ 1 ಕಳ್ಳರಿದ್ದಾಗೆ ನಿನ್ನಂತ ಪೆದ್ದಿಗಳನ್ನ ನೋಡಿದ್ರೆ ಅವರದ್ದು ಇದೆ ಕೆಲಸ